ಮಾರುಕಟ್ಟೆ ಅಂತ ಅಂತಿದ್ದಂಗೆನೆ ಈ ಭಯದ ವಾತಾವರಣ ಯಾಕಪ್ಪ ನಿರ್ಮಾಣ ಆಗುತ್ತೆ ಅಂತ ಅಂದ್ರೆ, ಶೇರ್ಗಳ ಬಗ್ಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅದರಿಂದ ಆಗೋ ಅಂತ ಅಪಾಯಗಳ ಬಗ್ಗೆ ನಮಗೆ ಗೊತ್ತಾಗಕ್ಕೆ ಶುರು ಆಗೋಗುತ್ತೆ. ಉದಾಹರಣೆಗೆ, ನನಗೆ ಶೇರ್ಗಳ ಬಗ್ಗೆ ಗೊತ್ತಾಗೋದಕ್ಕಿಂತ ಮುಂಚೆ ಸುಮಾರು ನಾನು 10th ಏನೋ ಇರಬೇಕಾದ್ರೆ ರೀಡರ್ಸ್ ಡೈಜೆಸ್ಟಲ್ಲಿ ಓದಿದಂಥ ಎರಡು ವಿಚಾರಗಳು ನನಗೆ ನೆನಪು ಬರುತ್ತವೆ. ಶೇರ್ಗಳು ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಆದರೆ ಇದರಿಂದ ಹುಡುಕೊಂಡು ಆಮೇಲೆ ಶೇರ್ ಏನು ಅಂತ, ಶೇರ್ ಅಂದರೆ ಏನು ಅಂತ ನಾನು ಕಂಡುಹಿಡ್ಕೊಂಡೆ. ಮೊದಲನೇದು ಏನಪ್ಪ ಅಂತ ಅಂದರೆ, ಅವುಗಳ ಫಿಲ್ಲರ್ ಸೆಕ್ಷನ್ನಲ್ಲಿದ್ದಂಥದ್ದು, ಏಪ್ರಿಲ್ ಇಸ್ ಅ ಪರ್ಟಿಕ್ಯುಲರ್ಲಿ ಬ್ಯಾಡ್ ಮಂತ್ ಟು ಇನ್ವೆಸ್ಟ್ ಇನ್ ಶೇರ್ಸ್. ದ ರಿಮೈನಿಂಗ್ ಬ್ಯಾಡ್ ಮಂತ್ಸ್ ಆರ್ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಅಂಡ್ ಮಾರ್ಚ್ ಅಂತ. ಸೊ ಜೋಪಾನವಾಗಿರಿ ಅಂತ ಅನ್ನೋವಂಥದ್ದು, ಬಟ್ ಫಿಲ್ಲರ್ನಲ್ಲಿ ತಮಾಷೆ ರೂಪದಲ್ಲಿ ಬಂದಿದ್ದಂಥದ್ದು. ಹಾ, ಇದೇನಿದು ಈ ಥರ ಹೇಳ್ತಿದ್ರಲ್ಲ, ಈ ಶೇರ್ ಹೂಡಿಕೆ ಅಂದರೆ ಏನು ಅಂತ ಆಮೇಲೆ ಹೋಗಿ ಕಂಡುಹಿಡ್ಕೋಬೇಕಾಗ್ಬಂತು. ಅದು ಮೊದಲನೇದು. ಎರಡನೇದು, ಇವತ್ತಿನ ಮಾತಲ್ಲ, ಅಗೇನ್ 30-35 ವರ್ಷದ ಹಿಂದಿನ ಮಾತು. ಅಮೇರಿಕಾದಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅವಾಗ ದೇ ಆಸ್ಟ್ ಅ ಬಂಚ್ ಆಫ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಅ ಬಂಚ್ ಆಫ್ ಚಿಂಪ್ಸ್, ಚಿಂಪಾಂಜಿಗಳು ಅನ್ನ ಸಪ್ರೇಟಾಗಿ ಬೆಸ್ಟ್ ಸ್ಟಾಕ್ಗಳನ್ನು ಅಂತ ಪಿಕ್ ಮಾಡೋಕ್ಕೆ ಹೇಳಿದ್ರಂತೆ. ಟಾಪ್ 50 ಸ್ಟಾಕ್ಸಲ್ಲಿ ಎಷ್ಟೋ 5-10 ಅಂತ. ಆ್ಯಂಡ್ ದೇ ಟ್ರ್ಯಾಕ್ ಇಟ್ಸ್ ಪರ್ಫಾರ್ಮೆನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ದೇ ಫೌಂಡ್ ದ್ಯಾಟ್ ದೇರ್ ವಾಸಂಟ್ ಅ ಮೇಜರ್ ಡಿಫ್ರೆನ್ಸ್ ಅಂತ, ಹೆಚ್ಚಿಗಿನ ವ್ಯತ್ಯಾಸ ಇರಲಿಲ್ಲ ಅಂತ ಇತ್ತಂತೆ. ಈ ಥರದ್ದೆಲ್ಲ ಸುದ್ದಿಗಳು ನಮ್ಮ ಕಿವಿಗೆ ಮೊದಲು ಬೀಳೋದ್ರಿಂದ ಆಮೇಲೆ ಶೇರ್ ಮಾರುಕಟ್ಟೆ ಅಂದರೆ ಏನು, ಶೇರ್ ಸಾಮ್ರಾಜ್ಯ ಅಂದರೆ ಏನು ಅಂತ ನಮಗೆ ಗೊತ್ತಾಗೋದ್ರಿಂದ ಅದ್ರ ಬಗ್ಗೆ ಭಯ, ಆತಂಕ, ದುಗುಡ ಇವೆಲ್ಲ ಇರುವಂಥದ್ದು ಸಹಜಾನೇ. ಆದರೆ ಆಸೆನೂ ಇರುತ್ತೆ. ಆಸೆ ಎಲ್ಲಿಂದ ಶುರು ಆಗುತ್ತೆ? ಹಲೋ ಸರ್, ನೀವು ಟ್ರೇಡಿಂಗ್ ಮಾಡ್ತೀರಾ? ಇಲ್ಲಮ್ಮ, ಟ್ರೇಡಿಂಗ್ ಏನು ಮಾಡ್ತಿಲ್ಲ. ಮಾಡಿ ಸರ್, ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇಲ್ಲಮ್ಮ, ನಾನೀಗಾಗಲೇ ಫೋನ್ ಮಾಡಿ ದುಡ್ಡು ಕಳ್ಕೊಂಡಿದ್ದೀನಿ ಟ್ರೇಡಿಂಗಲ್ಲಿ, ಬೇಡಮ್ಮ. ಇಲ್ಲ ಸರ್, ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಸ್ಟಾಕ್ಸ್ ಚೆನ್ನಾಗಿ ಓಡುತ್ತೆ ಅಂತ. ಟ್ರೇಡಿಂಗ್ ಮಾಡಿ ಸರ್. ಆಸೆ, ಓಕೆ, ಒಂದು ಕಡೆ ಭಯ, ಇನ್ನೊಂದು ಕಡೆ ಈ ಥರ ಆಸೆ ಹುಟ್ಟಿಸೋಂಥವು. ನೀವು ನಿಮ್ಮ ಮೊಬೈಲಲ್ಲಿ ಈ DND ಹಾಕಿಲ್ಲದೆ ಇದ್ದರೆ ನೀವು ನೋಡಿ, ಕನಿಷ್ಠ ಪಕ್ಷ 20-30% ಆದರೂ ನಿಮಗೆ ಈ ಟ್ರೇಡಿಂಗ್ ರಿಲೇಟೆಡ್ ಮೆಸೇಜಸ್ಗಳು ಬಂದಿರುತ್ತೆ, ಟಿಪ್ಸ್ ಬಂದಿರುತ್ತೆ. ನೀವು ಶೇರ್ ಇದರಲ್ಲಿ ಹೂಡಿಕೆ ಮಾಡೋಂಥವ್ರಾಗಿರಿ, ಬೇರೆಯವರಾಗಿರಿ, ಬಂದೇ ಬಂದಿರುತ್ತೆ. ಆಮೇಲೆ ಇವತ್ತು ಕಾಲ್ಗಳು ಬರೋದ್ರಲ್ಲಿ ಬಹುತೇಕ ಎಲ್ಲ ಟ್ರೇಡಿಂಗ್ ಬಗ್ಗೆನೇ, ಈ ಥರ ಟಿಪ್ಸ್ ಕೊಡೋದ್ರ ಬಗ್ಗೆನೇ. ಈ ಥರ ಟೆಲಿಕಾಲರ್ಗಳಿಂದ ಹಿಡಿದು ಫ್ರೆಂಡ್ಲಿ ನೇಬರ್ಹುಡ್ ರಿಟೈರ್ಡ್ ಜೆಂಟಲ್ಮೆನ್ಗಳವರೆಗೆ ಪ್ರತಿಯೊಬ್ಬರೂ ಶೇರ್ ಮಾರುಕಟ್ಟೆಯ ವಿಷಯದಲ್ಲಿ ಎಕ್ಸ್ಪರ್ಟ್ಗಳಾಗೋಗಿರೋದ್ರಿಂದ, ಎಕ್ಸ್ಪರ್ಟ್ ಇನ್ ಸಿಂಗಲ್ ಕೋಟ್ಸ್ ಆಗೋಗ್ಬಿಟ್ಟಿರೋದ್ರಿಂದ, ಬಹುಶಃ ಇವತ್ತು ಒಟ್ಟು ಶೇರ್ ಮಾರುಕಟ್ಟೆ ಬಗೆಗಿನ ಗೊಂದಲಗಳು ಹೆಚ್ಚಾಗಿವೆ ಅಂತ ಅನಿಸುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.